ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಮಸಾಲೆ ದೋಸೆ ಮಾಡುವ ವಿಧಾನ. 1/2 ಕಪ್ ತೊಗರಿಬೇಳೆ, 1/2 ಕಪ್ ಕಡಲೆಬೇಳೆ, 1 ಕಪ್ ಉದ್ದಿನ ಬೇಳೆ, 2 ಸ್ಪೂನ್ ಮೆಂತ್ಯ, 5 ಕಪ್ ತೊಗೊಂಡಿದ್ದೀನಿ. ಒಂದು ಕಪ್ ಅವಲಕ್ಕಿ, 5 ಗಂಟೆ ನೆನೆಸ್ಕೊಳ್ಳೋಣ. ಈಗ ರುಬ್ಕೋತಿದ್ದೀನಿ. ಹಿಟ್ಟು ಕೂಡ ರೆಡಿಯಾಗಿದೆ. ಚಟ್ನಿ ಮಾಡ್ಕೊಳ್ಳೋಣ. ಬೇಸಗತ್ತಕ ಕಡಲೆಬೇಳೆ ಚೆನ್ನಾಗಿ ಹುರ್ಕೊಳ್ಳೋಣ. ಇದಾಗಿದೆ. ಇವಾಗ ಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಅದು ಹುರ್ಕೊಳ್ಳೋಣ. ಕೊಬ್ಬರಿ ಹುರ್ಕೊಳ್ಳೋಣ, ಒಣ ಕೊಬ್ಬರಿ. ಇದು ಬಿಸಿ ಆದರೆ ಸಾಕು, ಭಾಳ ಏನು ಹುರಿಯಿರ್ತಾರ. ಇದಾಗಿದೆ. ಚಟ್ನಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು. ರುಬ್ಕೊಳ್ಳೋಣ. ಚಟ್ನಿ ಕೂಡ ರೆಡಿಯಾಗಿದೆ. ದೋಸೆ ಆಗೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಕಲರ್ ಬರೋಕ್ಕೆ. ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನ ದೋಸೆ ಹಾಕ್ಕೊತಿದ್ದೀನಿ. ನಾನು ಇಲ್ಲಿ ತುಪ್ಪ ಹಾಕೋತಿದ್ದೀನಿ. ನೀವು ಬೆಣ್ಣೆ ಬೇಕಾದರೂ ಬೆಣ್ಣೆ ಹಾಕ್ಕೊಳ್ಳಿ. ಚಟ್ನಿ ಹಚ್ಕೋತಿದ್ದೀನಿ. ಪಲ್ಯ ಹಾಕ್ಕೋತೇನೆ. ದೋಸೆ ರೆಡಿಯಾಗಿದೆ. ಇವಾಗ ಇನ್ನೊಂದು ದೋಸೆ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಹ್.